ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗ ಕಳೆದ 4 ದಿನಗಳಿಂದ ಪೌರಕಾರ್ಮಿಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಸರ್ಕಾರ ನೇಮಕ ಮಾಡಿಕೊಂಡಿರುವಂತಹ ಗುತ್ತಿಗೆ ಆಧಾರದ ಪದ್ದತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕೆಂದು ಲೋಡರ್ಸ್, ಕಸದ ವಾಹನ ಚಾಲಕರು, ವಾಟರ್ಮ್ಯಾನ್, ಕ್ಲೀನರ್ಸ್, ಸ್ವಚ್ಛತಾ ಕಾರ್ಮಿಕರು ಮತ್ತು ಡಾಟಾ ಎಂಟ್ರಿ ಆಪರೇಟರ್, ಹೀಗೆ ಎಲ್ಲ ಗುತ್ತಿಗೆ ಪೌರಕಾರ್ಮಿಕರು ತಮ್ಮ ಉದ್ಯೋಗವನ್ನು ಕಾಯಂಗೊಳಿಸುವಂತೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾವು ಕರ್ನಾಟಕ ರಾಜ್ಯದ ಹೊರಗುತ್ತಿಗೆ ನೌಕರ ಸಂಘದಿಂದ ವಾಹನ ಚಾಲಕರು, ಡೇಟಾ ಎಂಟ್ರಿ ಆಪರೇಟರ್ಗಳು ಹಾಗೂ ನೀರುಗಂಟೆಯರು ಹಾಗೂ ಲೋಡರ್ಸ್, ಕ್ಲೀನರ್ಸ್ಗಳು ಇವರೆಲ್ಲ ಸುಮಾರು 4 ದಿನದಿಂದ ನಾವು ಏನು ಈ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಈ ಮುಷ್ಕರದ ಬೇಡಿಕೆಗಳೇನೆಂದರೆ ನಮ್ಮನ್ನು ನೇರ ಪಾವತಿಗೆ ಒಳಪಡಿಸಬೇಕು ಹಾಗೂ ನಮಗೆ ಪೌರಕಾರ್ಮಿಕರಿಗೆ ಏನೇನು ಸವಲತ್ತುಗಳನ್ನ ಕೊಡ್ತಾ ಇದ್ದೀರೋ ಆ ಸವಲತ್ತುಗಳನ್ನ ನಮಗೂ ಕೊಡಬೇಕಾಗಿ ನಾವು 4 ದಿನದಿಂದ ಮನವಿ ಮಾಡ್ತಿದ್ದೀವಿ. ಆದರೆ ಸರ್ಕಾರ ಇದುವರೆಗೂ ಯಾವುದೇ ಸ್ಪಂದಿಸಿಲ್ಲ. ದಯವಿಟ್ಟು ಈ ನಮ್ಮ ಜಿವಿ ಟಿವಿ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ ಈಗೇನು ಸರ್ಕಾರಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ, ಆದಷ್ಟು ಬೇಗ ಈ ಬೇಡಿಕೆಗಳನ್ನ ಈಡೇರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಲೋಕೇಶ್, ವಾಹನ ಚಾಲಕರು ಸುಮಾರು 10-15 ವರ್ಷದಿಂದ, ಮತ್ತು ಡ್ರೈವರು, ಮತ್ತು ನೀರು ಸರ್ಬರಾಜು ಸಿಬ್ಬಂದಿ, ಮತ್ತು ಇತರೆ ಲೋಡರ್ಸ್, ಮತ್ತು ಇತರೆ ಕಾರ್ಮಿಕರು, ಒಳಚರಂಡಿ ಕಾರ್ಮಿಕರು, ಮತ್ತು ಲ್ಯಾಂಡ್ ಪರ್ಸೆಂಟ್ ಇರತಕ್ಕಂಥ ಕಸ ಸ್ವಚ್ಛತೆ ಮಾಡಿರ್ತಕ್ಕಂಥ ಕಾರ್ಮಿಕರು ಇಷ್ಟು ದಿವಸ ಕೆಲಸ ಮಾಡ್ತಿದ್ರು. ನಮಗೆ ಇವತ್ತಿನವರೆಗೂಂದ ಯಾವುದೇ ಒಂದು ಸೇವಾ ಭದ್ರತೆ ಇಲ್ಲ, ಮತ್ತೊಂದು ಯಾವುದೇ ಥರ ಇದಿಲ್ಲ. ಈ ಟೆಂಡರ್ ಬೇಸಿಕಲ್ಲಿ ವರ್ಕ್ ಮಾಡ್ಕೊಂಡು ನಾವು ಇದೇ ಥರನೇ ಜೀವನ ಮಾಡ್ಕೊಂಬಂದಿದ್ವಿ. ಇವತ್ತು 4 ದಿವಸದಿಂದ ನಾವು ಅನಿರ್ದಿಷ್ಟ ಮುಷ್ಕರ ಮಾಡ್ಕೊಂಡು, ಆದರೆ ಇವತ್ತು ನಾವು ಈಗ ನಮ್ಮ ಮುಖ್ಯ ಅಧಿಕಾರಿಗಳ ಮುಖಾಂತರ ನಾವು ಇವತ್ತು ಮೆಮೊರಾಂಡ ಕೊಟ್ಟು, ಏನಿವತ್ತು ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಕ್ಕಂಥ ನಮ್ಮೆಲ್ಲ ಹೊರಗುತ್ತಿಗೆ ಪೌರಕಾರ್ಮಿಕರು, ಡ್ರೈವರ್ಗಳು, ಕ್ಲೀನರ್ಗಳು, ಹಾಗೆ ಎಲ್ಲ ಡಾಟಾ ಎಂಟ್ರಿ ಆಪರೇಟರ್ಗಳು, ಇನ್ನಿತರ ಎಲ್ಲ ಕಾರ್ಮಿಕರು ಇವತ್ತು ಏನು ಇವತ್ತು ಮುಷ್ಕರ ಹಮ್ಮಿಕೊಂಡಿದ್ದಾರೆ, ಅವರ ಒಂದು ಬೇಡಿಕೆಗಳನ್ನ ಈಡೇರಿಸ್ಲಿಕ್ಕೋಸ್ಕರ ಅವರು ಅನಿರ್ದಿಷ್ಟಾವಧಿ ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟು ಇವತ್ತು 3ನೇ ದಿನ ಒಂದು ಕಳೆದಿದೆ. ಈ ಒಂದು ಸಂದರ್ಭದಲ್ಲಿ ಅವರ ಏನು ಬೇಡಿಕೆಗಳೇನಿದೆ ಆ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಲಿಕ್ಕೆ ಅಂತೇಳಿ ಅವರು ಪುರಸಭೆಯ ಮೂಲಕ ಒಂದು ನಮಗೆ ಒಂದು ಮನವಿ ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಮನವಿ ಪತ್ರವನ್ನು ನಾವು ಸರ್ಕಾರದ ಒಂದು ನಿರ್ದೇಶನಕ್ಕಾಗಿ ಹಾಗೂ ಮುಂದಿನ ಒಂದು ಆದೇಶಕ್ಕಾಗಿ ನಾವು ಸರ್ಕಾರಕ್ಕೆ ಈ ಒಂದು ಮನವಿ ಪತ್ರವನ್ನು ಕಳಿಸ್ಕೊಡ್ತೀವಿ. ಒಟ್ಟಾರೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಪುರಸಭಾ ಮುಖ್ಯಾಧಿಕಾರಿಯಾದ ಎಸ್ ಡಿ ನರಸಿಂಹಮೂರ್ತಿಯವರಿಗೆ ತಮ್ಮ ಮನವಿ ಪತ್ರವನ್ನ ಸರ್ಕಾರಕ್ಕೆ ಸಲ್ಲಿಸುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಸೇವಾ ಭದ್ರತೆಗಾಗಿ ಮಾಡ್ತಾ ಇರೋ ಈ ಪ್ರತಿಭಟನೆಯನ್ನ ಅಧಿಕಾರಿಗಳು ಗಮನಿಸುವ ಮೂಲಕ ಈ ಪೌರಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಿದರೆ ಒಳಿತು ಎಂಬುದು ಸದ್ಯ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.